ಫೆಬ್ರವರಿ 6ರಂದು ಇಂಡಿಯಾ ಎನರ್ಜಿ ಸಮ್ಮೇಳನ ಇದೆ. ಅವತ್ತು ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 6ರಂದು ಇಂಡಿಯಾ ಎನರ್ಜಿ ಸಮ್ಮೇಳನ ಇದೆ. ಸೊ ಅವತ್ತು ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅವತ್ತು 53 ಲಕ್ಷ ಜನ ರೈತರಿಗೆ ಯಂತ್ರೋಪಕರಣಗಳು ವಿತರಣೆ ಮಾಡಲಿದೆ. ಸಮಗ್ರ ಕರ್ನಾಟಕದ ರೈತರಿಗೆ ಅನುಕೂಲ ಆಗಲಿದೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅವತ್ತು ಬೆಂಗಳೂರು ಕಾರ್ಯಕ್ರಮ ನಡೆಯಲಿದೆ. ಅದನ್ನ ಮುಗಿಸಿ ತುಮಕೂರಿನಲ್ಲಿ HAL ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಮೋದಿ ಚಾಲನೆಯನ್ನ ಕೊಡಲಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟರು. ಫೆಬ್ರವರಿ 6ನೇ ತಾರೀಕು ಇಂಡಿಯಾ ಎನರ್ಜಿ ವೀಕ್ ಅಂತ ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನ ಇದೆ ಈ ಎನರ್ಜಿ ಬಗ್ಗೆ. ಅದಕ್ಕೆ ಉದ್ಘಾಟನೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾಯಿದ್ದಾರೆ. ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸಿ ಆಮೇಲೆ ಮಧ್ಯಾಹ್ನ ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ HAL, ಅದರ ಉದ್ಘಾಟನೆಯೂ ಕೂಡ ಅವ್ರು ಭಾಗವಹಿಸ್ತಾಯಿದ್ದಾರೆ. ಎರಡೂ ಕಾರ್ಯಕ್ರಮವೂ ಭಾಗವಹಿಸ್ತಾರೆ. ವಿಶ್ವನಾಥ್ ಅವರಿಗೆ ನಾನು ಯಾವಾಗಲೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಅವರು ಯಾವಾಗ ಯಾವಾಗ ಅವ್ರಿಗೆ ಏನೇನು ಹೇಳಬೇಕಂತ ಹೇಳಿಸ್ತಾ ಇರ್ತಾರೆ, ಅದರ ಬಗ್ಗೆ ಹೆಚ್ಚಿನ ಮಹತ್ವ ಕೂಡ ಅವಶ್ಯಕತೆ ಇದೆ. ಅವ್ರ ಸರ್ಕಾರದ ಅವರು ನೋಡ್ರಿ, ಅವ್ರ ಸರ್ಕಾರ ಅವ್ರದ್ದು ಏನಿದೆ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ಕಾನೂನು ಹೋರಾಟ ಆಗಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಟ್ರಿಬ್ಯುನಲ್ ರಚನೆಯಾಗಿ ಟ್ರಿಬ್ಯುನಲ್ 10 ವರ್ಷ ಅದರೆಲ್ಲ ಪರಿಶೀಲನೆಯನ್ನು ಮಾಡಿ ಎಲ್ಲ ಆಯಾಮಗಳು ಹೈಡ್ರಾಲಜಿಯಿಂದ ಹಿಡಿದು ಎಲ್ಲ ಆಯಾಮಗಳು ಮಾಡಿ ಕೊಟ್ಟಿರುವ ತೀರ್ಪು ಟ್ರಿಬ್ಯುನಲ್ ತೀರ್ಪು ಅಂದರೆ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದ್ದಂಗೆ. ಇಟ್ಸ್ ಡಿಕ್ರಿ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ ಸೆಕ್ಷನ್ 5(3). ಆ ಪ್ರಕಾರ ಕೊಟ್ಟಿರುವಂಥ ತೀರ್ಪಿನ ಅನುಷ್ಠಾನವನ್ನು ನೋಟಿಫಿಕೇಷನ್ ಮೇಲೆ ಕೇಂದ್ರ ಸರ್ಕಾರ 2017ರಲ್ಲಿ ಮಾಡಿತ್ತು. ಅದರ DPR ಈಗ ಕ್ಲಿಯರ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.